ನಮಸ್ಕಾರ. ಇವತ್ತಿನ ವಿಡಿಯೋ ಶುಕ್ರವಾರ ಮಾರುಕಟ್ಟೆ ಗ್ಯಾಪ್ ಅಪ್ ಓಪನಿಂಗ್. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಗ್ಲೋಬಲ್ ಕ್ಯೂಸು ಗುರುವಾರ 30ನೇ ತಾರೀಕು ಮಾರ್ಚ್ ಹೇಗಿದೆ ಅಂತ ನೋಡಿ. ಹಾಂಗ್ಕಾಂಗ್ ಹ್ಯಾಂಗ್ಸೆಂಗ್ 0.57% ಅಪ್. ಜಪಾನ್ ನಿಕ್ಕೆ ಕೆಳಗೋಗಿದೆ 0.36%. ಜರ್ಮನಿ ಡ್ಯಾಕ್ಸ್ 1.01% ಅಪ್. ಫ್ರಾನ್ಸ್ ಕ್ಯಾಕ್ 1.09% ಅಪ್. ಯುಕೆ ಫುಟ್ಸಿ 0.67% ಅಪ್. ಯುಎಸ್ ನ್ಯಾಷ್ಡ್ಯಾಕ್ 1.79% ಅಪ್. ಅದು 29ನೇ ತಾರೀಕು ಮಾರ್ಚ್. ನೀವು ನೋಡಿದ ಹಾಗೆ ಪಾಸಿಟಿವ್ ಗ್ಲೋಬಲ್ ಕ್ಯೂಸು ನಾಳೆ ಫ್ರೈಡೆಗೆ. ಎಸ್ ಜಿ ಎಕ್ಸ್ ನಿಫ್ಟಿ ಅಂದಾಜು 17,250 ಟ್ರೇಡ್ ಆಗ್ತಾ ಇದೆ. ಇದು ನಿಫ್ಟಿ ಫ್ಯೂಚರ್ ಸಿಂಗಾಪುರ್ ಸ್ಟಾಕ್ ಎಕ್ಸ್ಚೇಂಜು. ಭಾರತದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ಅಲ್ಲಿ ಮೊದಲೇ ಗೊತ್ತಾಗುತ್ತೆ. ನಿಫ್ಟಿ ಇಂಡೆಕ್ಸ್ ಕ್ಲೋಸ್ ಆಗಿರೋದು 17,080. ಆದ್ದರಿಂದ ಶುಕ್ರವಾರ ಬೆಳಿಗ್ಗೆ ಓಪನ್ ಆಗುವಾಗಲೇ ಗ್ಯಾಪ್ ಅಪ್ ಆಗಿ 17,200 to 17,250 ಆ ನಿಫ್ಟಿ ಓಪನ್ ಆಗುವಂತ ಎಲ್ಲ ಚಾನ್ಸಸ್ ಇದೆ. ಮತ್ತೆ ಆರ್ ಬಿ ಐ ಅವರು ಮುಂದಿನ ದಿನಗಳಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡಬಹುದು. ಅಂದ್ರೆ 6ನೇ ತಾರೀಕು ಏಪ್ರಿಲ್ ಅಲ್ಲಿ ಅದು ಗೊತ್ತಾಗುತ್ತೆ. ಆದರೆ ಇಂಟ್ರೆಸ್ಟ್ ರೇಟು ಇನ್ನೊಮ್ಮೆ ಜಾಸ್ತಿ ಆಗ್ಲಿಕ್ಕಿಲ್ಲ 2023 ಅನ್ನುವ ಹೋಪ್ಸಿಂದ ಮಾರುಕಟ್ಟೆ ಒಂದು ಸ್ವಲ್ಪ ಪಾಸಿಟಿವ್ ಆಗಿದೆ. ರೈಸಿಂಗ್ ಇಂಟ್ರೆಸ್ಟ್ ರೇಟ್ ಅಂತಂದ್ರೆ ಮಾರುಕಟ್ಟೆಗೆ ಕೆಟ್ಟ ನ್ಯೂಸು. ಇಂಟ್ರೆಸ್ಟ್ ರೇಟು ಕಮ್ಮಿ ಆಗ್ತಾ ಇದೆ ಅಥವಾ ಅದೇ ಲೆವೆಲ್ ಇದೆ ಅಂತಂದ್ರೆ ಅದು ಮಾರುಕಟ್ಟೆಗೆ ಒಂದು ಒಳ್ಳೆಯ ನ್ಯೂಸು. ಓವರ್ಆಲ್ ಟ್ರೆಂಡು ಮಾರುಕಟ್ಟೆ 4 ತಿಂಗಳಿಂದ ಡಿಸೆಂಬರ್ 2022 ಕಂಟಿನ್ಯೂಸ್ ಆಗಿ ನೆಗೆಟಿವ್ ಇದೆ. ನಿಫ್ಟಿ 4 consecutive months ಕ್ಲೋಸ್ ಆಗಿರೋದು ನೆಗೆಟಿವ್ ಆಗಿ 3 times ಇನ್ ದ ಲಾಸ್ಟ್ 25 years. ಆದ್ದರಿಂದ ಏಪ್ರಿಲ್ ತಿಂಗಳಲ್ಲಿ ಕೂಡ ನೆಗೆಟಿವ್ ಆಗಿ ಕ್ಲೋಸ್ ಆಗುವಂತಹ ಸಾಧ್ಯತೆಗಳು ಅತಿ ಕಡಿಮೆ, ವೆರಿ ರೇರ್ ಇನ್ ದ ಸ್ಟಾಕ್ ಮಾರ್ಕೆಟ್ ಹಿಸ್ಟ್ರಿ. ಅಲ್ಲದೆ ಇಂತಹ ಅಪ್ ಟ್ರೆಂಡ್ಗಳಲ್ಲಿ ಅವಾಗ ಅವಾಗ ಡೌನ್ ಟ್ರೆಂಡ್ ಇರುತ್ತೆ. ಡೌನ್ ಟ್ರೆಂಡ್ಗಳಲ್ಲಿ ಒಂದು ಸಣ್ಣ ಸಣ್ಣ ಅಪ್ ಟ್ರೆಂಡ್ ಕೂಡ ಇರ್ತದೆ. ಈಗ ನಿಮಗೆ ಅರ್ಥ ಆಗಲಿ ಅಂತೇಳಿ ನಿಫ್ಟಿ 50 DMA ಗ್ರಾಫ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸದ್ಯದ ಮಟ್ಟಿಗೆ 17,080 ಮತ್ತೆ 30 days ಮೂವಿಂಗ್ ಆವರೇಜ್ ನಿಫ್ಟಿ ಏನಾದರೂ ಕ್ರಾಸ್ ಆಗಬೇಕು ಅಂತಂದ್ರೆ 17,375 ಲೆವೆಲ್ಗೆ ಹೋಗಬೇಕು. ಶಾರ್ಟ್ ಟರ್ಮ್ ಟ್ರೇಡರ್ಸ್ ಅದೇನು ಮಾರುಕಟ್ಟೆ ಮೇಲೋಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಅವರೆಲ್ಲರೂ ಒಂದು ತರ ಡಿಸಪಾಯಿಂಟ್ಮೆಂಟ್ ಇದ್ದಾರೆ. ಯಾಕಂದ್ರೆ ಕಳೆದ 4 ತಿಂಗಳಿಂದ ಶಾರ್ಟ್ ಟರ್ಮ್ ಟ್ರೇಡರ್ಸ್ಗೆ ದುಡ್ಡು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ಅಂದರೆ ನಿಫ್ಟಿ ಅಂದಾಜು 16,900 to 17,100 ಲೆವೆಲ್ನಲ್ಲಿ ಆಲ್ಮೋಸ್ಟ್ 3 ವಾರಗಳಿಂದ ಟ್ರೇಡ್ ಆಗ್ತಾ ಇದೆ. ಮತ್ತೆ ಶಾರ್ಟ್ ಟರ್ಮ್ ಟ್ರೇಡ್ಸ್ನಲ್ಲಿ ಭಾಳ ಅಲರ್ಟ್ ಆಗಿರಬೇಕು. ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಫಾಲೋ ಮಾಡಿನೇ ನೀವು ಹಣವನ್ನು ಹಾಕಬೇಕು. ಆ ಥರದ ಒಂದು ಡಿಸಿಪ್ಲಿನ್ ಇದ್ರೆ ಮಾತ್ರ ಹಣ ಮಾಡಬಹುದು. ಸದ್ಯಕ್ಕೆ ನಿಫ್ಟಿ 30 days ಮೂವಿಂಗ್ ಆವರೇಜ್ಗಿಂತ ಸ್ವಲ್ಪ ಕೆಳಗಿದೆ. ನಾಳೆ ಫ್ರೈಡೆ ಏನಾದರೂ ರ್ಯಾಲಿ ಬಂದರೆ ಅಂದಾಜು 30 days ಮೂವಿಂಗ್ ಆವರೇಜ್ ಹತ್ರ ತಲುಪಬಹುದು. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಏನಿದ್ದರೂ ಕೂಡ SEP ಅಲ್ಲಿ ಹಣ ಹಾಕಬೇಕು. ಮಾರುಕಟ್ಟೆ ಫ್ಲಕ್ಚುಯೇಷನ್ ಬಗ್ಗೆ ಯಾವ ಗಮನವನ್ನು ಕೊಡಬೇಡಿ. ಮತ್ತೆ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ನಲ್ಲಿ ಮಾಡಿದಾಗ, ಒಳ್ಳೆಯ ಷೇರುಗಳಲ್ಲಿ ಮಾಡಿದಾಗ ಲಾಂಗ್ ಟರ್ಮ್ನಲ್ಲಿ ಬೇಕಾದಷ್ಟು ಲಾಭವನ್ನು ನಾವು ನಿರೀಕ್ಷೆ ಮಾಡಬಹುದು. ಸಾಕಷ್ಟು ಜನರ ಕೋರಿಕೆ ಮೇರೆಗೆ ನಾವೊಂದು ಕ್ರ್ಯಾಶ್ ಕೋರ್ಸ್ ಆನ್ ಸ್ಟಾಕ್ ಮಾರ್ಕೆಟ್ ಫಾರ್ ಬಿಗಿನರ್ಸ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದು ನಡೀತಾ ಇರೋದು ಇದೇ ಭಾನುವಾರ 2ನೇ ತಾರೀಕು ಏಪ್ರಿಲ್ ಮತ್ತೆ ಬೆಳಿಗ್ಗೆ 9:30 ಮಧ್ಯಾಹ್ನ 1 ಗಂಟೆವರೆಗೆ 3.5 ಗಂಟೆಗಳ ಕಾಲದ ಕ್ರ್ಯಾಶ್ ಕೋರ್ಸ್. ಈ ಕ್ರ್ಯಾಶ್ ಕೋರ್ಸ್ನ ವಿಷಯ ಏನಿರ್ಬೋದು ಅಂತಂದ್ರೆ, ಮೊದಲನೇದು ಡಿಕೋಡಿಂಗ್ ದ ಪಾಸಿಬಿಲಿಟಿ ಆಫ್ ಸ್ಟಾಕ್ ಮಾರ್ಕೆಟ್ಸ್, 2 ಈಸಿಯೆಸ್ಟ್ ವೇ ಟು ಮೇಕ್ ಪ್ರಾಫಿಟ್ ಫ್ರಮ್ ಸ್ಟಾಕ್ ಮಾರ್ಕೆಟ್ಸ್ ಇನ್ ಲಾಂಗ್ ಟರ್ಮ್, 3ನೇದು ವೈ ಡೂಯಿಂಗ್ ಸಿಸ್ಟಮ್ಯಾಟಿಕ್ ಇಕ್ವಿಟಿ ಪ್ಲಾನ್ ಇನ್ ಸ್ಟಾಕ್ಸ್ ಇಸ್ ಸೇಫರ್ ಅಂಡ್ ಮೋರ್ ಪ್ರಾಫಿಟಬಲ್ ಕಂಪೇರ್ ಟು ಅದರ್ ಮೆಥಡ್ಸ್, 4ನೇದು ಸಿಂಪಲ್ ಅಂಡ್ ಶೋರ್ ಟೆಕ್ನಿಕ್ ಆಫ್ ಮೇಕಿಂಗ್ ಮನಿ ಆನ್ ಎ ಮಂತ್ಲಿ ಬೇಸಿಸ್, 5ನೇದು ಹೌ ಟು ಅರ್ನ್ ಎ ರೆಗ್ಯುಲರ್ ಅಮೌಂಟ್ ಆಸ್ ಪೆನ್ಷನ್ ಎವ್ರಿ ಮಂತ್. ಈ ಕ್ರ್ಯಾಶ್ ಕೋರ್ಸ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಲಿಂಕ್ ಮೇಲೆ ಪ್ರೆಸ್ ಮಾಡಿ ರಿಜಿಸ್ಟರ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರನ್ನು ಕರ್ಕೊಂಡ್ಬರ್ಬೋದು. ಅದಕ್ಕೊಂದು ಪ್ರಾವಿಷನ್ ಕೂಡ ಕೊಟ್ಟಿದ್ದೇವೆ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈಗ ಅದೇನು ಷೇರು ಮಾರುಕಟ್ಟೆಯಲ್ಲಿ ಒಂದು ಸಣ್ಣ ರ್ಯಾಲಿ ಪ್ರಾರಂಭ ಆಗಿದೆ, ಇದೇನಾದರೂ 18,000 ಮಾರ್ಕ್ವರೆಗೂ ಹೋಗುತ್ತಾ ಬೈ ನೆಕ್ಸ್ಟ್ ವೀಕ್, ಎಸ್ ಆರ್ ನೋ ಅಂತ ಟೈಪ್ ಮಾಡ್ಬೋದು.
ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.